बैठे बैठे हम बात कर लेंगे, चार बात कर लेंगे। ಹಾಯ್ ಹಲೋ ನಮಸ್ತೆ ವೀಕ್ಷಕರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಕನ್ನಡದ ಕಿಚ್ಚ ಟಾಲಿವುಡ್ನಲ್ಲಿ ಈಗ ಮೂಲಕ ವಿಜಯ ಪತಾಕೆ ಹಾರಿಸಿ ಬಂದ ಮೇಲೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದ ವರದನಾಯಕ ಎಂದು ರಿಲೀಸ್ ಆಗಿದೆ. ವಿಷ್ಣುವರ್ಧನ ನಂತರ ರಿಲೀಸ್ ಆಗ್ತಿರೋ ವರದನಾಯಕನ ಮೇಲೆ ಸಾಕಷ್ಟು ನಿರೀಕ್ಷೆ ಹಾಗೂ ಕುತೂಹಲ ಇದೆ. ಸೊ ಈ ವರದನಾಯಕನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಸುದೀಪ್ ಹಾಗೂ ಚಿರು ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋದೆ ಈ ವಿಶೇಷ ಕಾರ್ಯಕ್ರಮ ವರದನ ಮಾತು. ವರದನ ಮಾತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನಮ್ಮ ಜೊತೆ ಇವಾಗ ವರದನ ಆಯಕನ ಇದ್ದಾರೆ. ಹೇಳಬೇಕು ಅಂತ ಅಂದರೆ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಲಿ ಕಿಚ್ಚ, ವೀರ ಮದಕರಿ, ವರದನಾಯಕ, ಕೆಂಪೇಗೌಡ, ವಿಷ್ಣುವರ್ಧನ, ಬಚ್ಚನ್, ಹೀಗೆ ನಾಯಕನ ಹೆಸರು ಟೈಟಲಲ್ಲಿ ಜಾಸ್ತಿ ಸಿನಿಮಾಗಳು ಬಂದಿರೋ ಒಂದು ಕ್ರೆಡಿಟ್ ಸುದೀಪ್ ಅವರಿಗೆ ಹೋಗುತ್ತೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ಥ್ಯಾಂಕ್ ಯು. ವರದನಾಯಕ, ಆಫ್ಟರ್ ಲಾಂಗ್ ಟೈಮ್. ಸೊ ಸಾಕಷ್ಟು ದಿನದ ಈಗ ಟಾಲಿವುಡಲ್ಲಿ ಹೋಗ್ಬಿಟ್ಟು ಈಗ ಸಕ್ಸಸ್ ಆಯಿತು. ಅದಾದಮೇಲೆ ನಿಮ್ಮ ಅಭಿಮಾನಿಗಳು ಕನ್ನಡದಲ್ಲಿ ಕಾಯ್ತಾ ಇದ್ದಾರೆ ಯಾವಾಗ ಸುದೀಪ್ ಅವ್ರ ಸಿನಿಮಾ ಬರುತ್ತೆ ಬರುತ್ತೆ ಅಂತ. ಸಾಕಷ್ಟು ದಿನಗಳ ನಂತರ ಇವತ್ತು ವರದನಾಯಕ ರಿಲೀಸ್ ಆಗಿದೆ ಸಿನಿಮಾ. ಏನು ಸಿ ಕಾಯ್ತಾ ಇರೋದು ಅಂತಂದ್ರೆ, ಅಲ್ಲೊಂದು ಸಿನಿಮಾ, ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಏನಾಗುತ್ತೆ, ಟೈಮ್ ತೊಗೊಂಡೇ ತೊಗೊಳತ್ತೆ. ಅದು ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು. ಇವಾಗ ವಿಷ್ಣುವರ್ಧನ ಕೆಂಪೇಗೌಡ ಮಾಡಿದಾಗಲೂ ತುಂಬ ಟೈಮ್ ತೊಗೊಂತು. ಆಟೋಗ್ರಾಫ್ ಮಾಡಿದಾಗಲೇ ನನಗೆ ಒಂದು ವರ್ಷ ಆಗೋಗಿತ್ತು. ಆವಾಗ ಹ್ಯಾಪನ್ಸ್, ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗ್ಬೇಕಾರೆ ಅವೆಲ್ಲ ನಡೆಯುತ್ತೆ. ಬಟ್ ಹಾಗನ್ಬಿಟ್ಟು ಬೇಕು ಅಂತ ಏನು ಕಮ್ಮಿ ಮಾಡಿದ್ದಿಲ್ಲ. ಬಟ್ ಜನಗಳು ಕಾಯ್ತಾ ಇದ್ದಾರೆ ಅಂತ ಅನ್ನೋದಕ್ಕಿಂತ ಜಾಸ್ತಿ ನಾನು ಹೇಳೋಕ್ಕೆ ಇಷ್ಟಪಡೋದು, ಒಂದು ಒಳ್ಳೆ ಸಿನಿಮಾ ಕೊಡೋಣ ಫಸ್ಟ್. ಅದು ಅದ್ರ ಪ್ರಯತ್ನದಲ್ಲಿದ್ದೀನಿ ನಾವು. ಇದನ್ನು ಗೊತ್ತಿಲ್ಲ, ಇದು ಯಾವ ರೀತಿ ಹೋಗ್ಬೋದು ಏನು ನಮ್ಗೆ ಗೊತ್ತಿಲ್ಲ. ಬಟ್ ಈ ಒಂದು ಚಿತ್ರರಂಗದಲ್ಲಿ ಇದ್ಮೇಲೆ ಜನಗಳು ನಮಗೋಸ್ಕರ ಕಾಯ್ತಾ ಇದ್ದಾರೆ, ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಅನ್ನೋದು ನನ್ನ ಪ್ರಕಾರ ಸುಳ್ಳು. ಯಾರು ಯಾರಿಗೋಸ್ಕರನೂ ಕಾಯಿಲ್ಲ ಇಲ್ಲಿ. ಒಂದು ಒಳ್ಳೆ ರೀತಿಯಲ್ಲಿ ನಾವು ಚಿತ್ರಗಳನ್ನ ಮಾಡ್ಕೊಂಬಂದಾಗ ಅಭಿಮಾನಿಗಳನ್ನ ಉಳಿಸ್ಕೋತೀವಿ, ಜನ ನಮ್ಮ ಚಿತ್ರನ ನೋಡ್ತಾ ಇರ್ತಾರೆ. ನಾವು ಜನಗಳು ನಮ್ಮ ಚಿತ್ರ ಕಾಯ್ತಾ ಇದ್ದಾರೆ, ಜನಗಳು ಇದು ಮಾಡ್ತಾ ಇದ್ದಾರೆ ಅಂತ ಅನ್ನೋ ನಾವು ಊಹೆ ಮಾಡ್ಕೊಳೋದು ತಪ್ಪಾಗುತ್ತೆ. ಸರ್, ಜನಗಳು ಅನ್ನೋಕ್ಕಿಂತ ಅಭಿಮಾನಿಗಳು, ಈಗ ಸುದೀಪ್ ಅವರ ಅಭಿಮಾನಿಗಳು. ಸೊ ಅವರು ಸರಿ ಬರೀ ಅಭಿಮಾನಿಗಳು, ಅಭಿಮಾನಿಗಳು ನಿಮ್ಮ ಬಗ್ಗೆ ಜಾಸ್ತಿ ಅಪ್ಡೇಟ್ ಇಟ್ಟಿರೋದೇ ಅವರು. ಸುದೀಪ್ ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ, ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅವ್ರು ನಿಜವಾಗ್ಲೂ ಕ್ಯೂರಿಯಸ್ನಿಂದ ಕಾಯ್ತಾ ಇರ್ತಾರೆ ಅನ್ನೋದು. ಯಾಕಂದ್ರೆ ಬಿಕಾಸ್ ಒಂದು ಕನ್ನಡ ಸಿನಿಮಾ ತುಂಬಾ ಟೈಮ್ ಆಯಿತು ಅಂತ ಬಂದು ಅಂತ ವಿಷ್ಣುವರ್ಧನ. ಸೊ ಆ ಕಾರಣಕ್ಕೆ ಸೊ ಎಗೇನ್ ವರದನಾಯಕ ಇವತ್ತು ರಿಲೀಸ್ ಆಗಿದೆ. ಸೊ ಇನ್ನೊಂದು ನಾನು ನಿಮ್ಗೆ ಕೇಳಬೇಕು ಅಂದ್ಕೊಂಡೆ, ಸುದೀಪ್ ಅವ್ರಿಗೂ ಮೀಸೆಗೆ ಏನೋ ನಂಟಿದೆ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಸಿನಿಮಾ, ಐ ಮೀನ್ ಕೆಂಪೇಗೌಡದಲ್ಲೂ ನಿಮ್ಮ ಮೀಸೆ ಒಂದು ಸ್ಟೈಲಾಗಿ ಬಿಟ್ಟಿದ್ರೆ, ಆಮೇಲೆ ಅದೇ ಟ್ರೆಂಡ್ ಆಯಿತು, ಇವಾಗ ಇನ್ನೊಂದು ಸ್ಟೈಲ್ ಮಾಡ್ಕೊಂಡಿದ್ರೆ ಮೀಸೆಲ್ಲೂ ಒಂದು ಕ್ರಿಯೇಟಿವಿಟಿ. ಏನು ಮುಖ ಸ್ವಲ್ಪ ಚೆನ್ನಾಗಿ ಕಾಣಲಿ ಇರ್ತಾವೆ ಅಷ್ಟೇ. ದಾಡಿ ತೆಗೆದ್ರೆ ನಮಗೆ ಸೂಟ್ ಆಗಲ್ಲ, ನಮ್ಗೆ ಏನೋ ಒಂಥರ ಬೋಳ್ ಬೋಳಿದ್ರೆ ಮುಖ ಆಗ್ಬರಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಮೀಸೆನ ಒಂದು ಸ್ವಲ್ಪ ಫಿಲ್ ಅಪ್ ಮಾಡ್ಕೊಂಬಿಡೋದು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದು ಬಿಟ್ಟು ನೋಡಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಯೂನಿಫಾರ್ಮ್ಗೂ ತುಂಬ ಅಂತ ಕೂಡ್ಕೊಂಬಂತ, ಅದು ಪೊಲೀಸ್ ಅಷ್ಟೇ ಡೆಲಿಬ್ರೇಟ್ ಆಗಿ ಆ ಥರ ಏನಿಲ್ಲ. ಸಿ ನಾವು ಮೀಸೆ ಬಿಡೋದ್ರಿಂದ ಏನು ವ್ಯಕ್ತಿತ್ವ ಏನು ಜಯಬೇರಿಯಾಗಿ ಏನು ಇರೋದಿಲ್ಲ. ಯಾವಾಗಲೂ ಕ್ಯಾರೆಕ್ಟರ್ ಬಿಲ್ಡಪ್, ಇಟ್ ಇಸ್ ಆನ್ ಯುವರ್ ಹೌ ಯು ಬಿಹೇವ್. ಸೊ ಮೀಸೆ ಬಂದು ಅಡಿಷನಲ್ ಒಂದು ಬೋನಸ್ ಆಗ್ಬೋದು ಅಷ್ಟೇ, ಒಂದು ಔಟ್ಲುಕ್ ಅಷ್ಟು, ನಥಿಂಗ್ ಎಲ್ಸ್. ಆ್ಯಂಡ್ ಅಫ್ಕೋರ್ಸ್ ಇಟ್ ವರ್ಕ್ಡ್ ಬೆಟರ್. ಮೀಸೆ ಪೋಸ್ಟರ್ ಚೆನ್ನಾಗಿ ಕಾಣಿಸ್ತದೆ. ಈವನ್ ಐ ಲೈಕ್ ಇಟ್ ಮೈಸೆಲ್ಫ್. ಈ ಒಂದು ಸಿನಿಮಾ ನೋಡಿದ್ರೆ ಐ ಲೈಕ್ ಇಟ್ ಆ್ಯಕ್ಚುಲಿ. ಕೆಂಪೇಗೌಡದಲ್ಲ ಇದು ಎಕ್ಸ್ಟೆನ್ಷನ್ ಇತ್ತು, ಇದು ಮಾಡಿ ಒಳಗೆ ಮಾಡ್ಕೊಂಡ್ವಿ. ಸ್ಮಾಲ್ ಚೇಂಜಸ್ ಬಟ್ ಐ ಥಿಂಕ್ ಆನ್ ದ ಔಟ್ಲುಕ್ ಇಟ್ ಇಸ್ ಲುಕಿಂಗ್ ನೈಸ್. ಐ ಹೋಪ್. ವರದನಾಯಕ, ಲಾಸ್ಟ್ ಟೈಮ್ ನೀವು ಲಾಂಗ್ ಬ್ಯಾಕ್ ಮಾತಾಡಿದಾಗಲೂ ಹೇಳಿದ್ರಿ ಆ್ಯಕ್ಚುಲಿ ಈ ಮೂವಿ, ಐ ಮೀನ್ ಚಿರುಗೋಸ್ಕರ ಮಾಡ್ತಾ ಇದ್ದೀರಾ ನೀವು ಅಂತ. ಸೊ ಈವನ್ ಕೈಂಡ್ ಆಫ್ ಇದೊಂದು ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಕರಿಬೋದಲ್ವಾ ಸರ್? ಈವನ್ ನೀವು ಚಿರುಗೋಸ್ಕರ ಮಾಡ್ತಾ ಇದ್ದೀನಿ, ಚಿರುಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ತಪ್ಪಾಗುತ್ತೆ. ಸಿ ಐ ಡೋಂಟ್ ವಾಂಟ್ ಟು ಮೇಕ್ ಹಿಮ್ ಫೀಲ್ ಒಬ್ಲೈಜ್ಡ್ ಆರ್ ಆಬ್ಲಿಗೇಟೆಡ್ ಟು ಮೀ. ಐ ಜಸ್ಟ್ ಫೆಲ್ಟ್ ಲೈಕ್ ಸೇಯಿಂಗ್ ದಟ್ ಹೀ ಈಸ್ ಮೈ ಫ್ಯಾಮಿಲಿ ಆ್ಯಂಡ್ ಐಮ್ ಡೂಯಿಂಗ್ ದಿಸ್ ಫಿಲ್ಮ್ ಫಾರ್ ಮೈ ಫ್ಯಾಮಿಲಿ ಮೆಂಬರ್. ಆ್ಯಂಡ್ ನಾನು ಪದೇ ಹೇಳಿ ಯಾವಾಗಲೂ ಹೇಳೋದು, ಅದೇ ಮಾಡಿದ್ವಿ ಅಂದ ತಕ್ಷಣ ನಾವೇನೋ ಭಾಳ ದೊಡ್ಡ ಸೂಪರ್ ಸ್ಟಾರ್, ಇಲ್ಲಿ ಯಾರಿಗೋ ಒಂದು ಜೀವ ಕೂಡ ಕೊಟ್ಟಿದ್ದೀವಿ, ಲೈಫ್ ಕೂಡ ಕೊಟ್ಟಿದ್ದೀವಿ ಅಂತಲ್ಲ. ಜನ ನಮ್ಮನ್ನು ಕೈ ಹಿಡಿದು ಇಲ್ಲಿವರೆಗೆ ತಂದಿದ್ದಾರೆ. ಸೊ ಯಾವುದೋ ಒಂದು ಸ್ಥಾನ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ, ಎಲ್ಲರೂ ಒಂದು ರೆಸ್ಪೆಕ್ಟಲ್ಲಿ ನೋಡ್ತಾರೆ. ಒಂದು ನಮ್ಮದು ಅಂತ ಒಂದು ಸ್ಥಾನ ಮಾಡ್ಕೊಂಡಾಗ ನಮ್ಮಿಂದ ಇನ್ನೊಬ್ಬನಿಗೆ ಅದನ್ನು ಹೆಲ್ಪ್ ಆಗುತ್ತೆ ಅಂದಾಗ ನಾನು ಮಾಡಿದ್ದೀನಿ ಅಷ್ಟೇ. ಸೊ ದಟ್ಸ್ ಅಬೌಟ್. ಬಟ್ ನಿಮಗೆ ಚಿರು ಜೊತೆ ಇವಾಗ, ಐ ಮೀನ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನ್ಸುತ್ತೆ? ಈಸ್ ಡನ್ ವೆರಿ ಗುಡ್. ನಾನು ಅವ್ನು ಸಿನಿಮಾ ಜಾಸ್ತಿ ನೋಡಿಲ್ಲ ಯಾವುದನ್ನು. ಐ ಹ್ಯಾವ್ ಸೀನ್ ಓನ್ಲಿ ಚಿರು ಆ್ಯಂಡ್ ವರ್ದ ವಾಯುಪುತ್ರ ಒಂದು ಅರ್ಧ ಸಿನಿಮಾ ನೋಡಿದ್ದೆ ನಾನು. ಆ್ಯಂಡ್ ಐ ಥಿಂಕ್ ಈ ಸಿನಿಮಾದಲ್ಲಿ ಪೋಸ್ಟ್ ಇಂಟರ್ವಲ್ ಎಸ್ಪೆಷಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈಸ್ ಡನ್ ಅ ವೆರಿ ಗುಡ್ ಜಾಬ್. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂಥರ ನರ್ವಸ್ನೆಸ್ ಇತ್ತ ಚಿರುಗೆ, ಭಯ ಆ ಥರ ನಾರ್ಮಲಾಗಿ? ಮೇ ಬಿ, ಐ ಡೋಂಟ್ ನೋ, ಬಟ್ ಐ ಥಿಂಕ್ ಐ ಮೇಡ್ ಹಿಮ್ ಫೀಲ್ ಕಂಫರ್ಟಬಲ್. ಸೊ ಆ ಥರ, ಐ ಮೀನ್ ಆ ಥರ ಏನೂ ಅನಿಸಿಲ್ಲ ಅನ್ಸುತ್ತಲ್ಲ. ಇನ್ನೊಂದು ಕೇಳಬೇಕು ಅಂದರೆ, ಈಗ ಸುದೀಪ್ ಅವ್ರು ಐ ಮೀನ್ ಟಾಲಿವುಡ್ ಆಯಿತು, ಬಾಲಿವುಡ್ಗೂ ಹೋಗೆಲ್ಲ ಬಂದಿದ್ದೀರಾ, ನಮ್ಮ ಕಿಚ್ಚ ಅವ್ರು ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಇವಾಗ ಬಾಲಿವುಡಿಂದ ಸಮೀರ ರೆಡ್ಡಿ ಸ್ಯಾಂಡ್ಲ್ವುಡಿಗೆ ಬಂದುಬಿಟ್ಟು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಐ ಮೀನ್ ಫಸ್ಟ್ ಟೈಮ್ ಇನ್ನು ಕನ್ನಡ ಸಮೀರ ವಾಸ್ ಡೂಯಿಂಗ್ ಆ್ಯಕ್ಚುಲಿ.
ಸೊ ಐ ಮೀನ್ ಅಲ್ಲಿ ಬಂದಾಗ ಈ ಕೆಮಿಸ್ಟ್ರಿ ಅಂತೆಲ್ಲ ಬಂದಾಗ ಓಕೆ ಸುದೀಪ್ ಅವ್ರ ಜೊತೆ ಒಬ್ಬರು ಬಾಲಿವುಡ್ ಹೀರೋನ್ ಬಂದಿದ್ದಾರೆ ಇದ್ರಲ್ಲಿ ಮಾಡಿದ್ದಾರೆ ಸೊ ಆ ಕೆಮಿಸ್ಟ್ರಿ ಮತ್ತು ಇದೆಲ್ಲ ಹೇಗಿತ್ತು ಸರ್ ನಿಮಗೆ ಆನ್ ಸ್ಕ್ರೀನ್ ಹೇಳಕ್ಕೆ ಹೋದರೆ ಶಿ ಇಸ್ ಅ ಗುಡ್ ಆ್ಯಕ್ಟ್ರೆಸ್ ವೆರಿ ಡೆಡಿಕೇಟೆಡ್ ಲೇಡಿ ಆ್ಯಕ್ಚುಲಿ ಆ್ಯಂಡ್ ಸೆಟ್ಟಲ್ಲಿ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಲೇಡಿ ಅವರು ಸೊ ಶಿ ಕಮ್ಸ್ ಆ್ಯಂಡ್ ಶಿ ಡಸ್ ಅ ಜಾಬ್ ವೆರಿ ವೆಲ್ ಆ್ಯಂಡ್ ಗೋಸ್ ಬ್ಯಾಕ್ ಆ್ಯಂಡ್ ಅಬ್ಸಲ್ಯೂಟ್ಲಿ ನಥಿಂಗ್ ನೋ ಟ್ಯಾಂಟ್ರಮ್ಸ್ ಅಟ್ ಆಲ್ ಆ್ಯಂಡ್ ಇದನ್ನು ಹೇಳಿದ ತಕ್ಷಣ ಹೀರೋಯಿನ್ಗಳಿಗೆಲ್ಲ ಇರುತ್ತೆ ಅಂತ ಅರ್ಥ ಅಲ್ಲ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ಎವ್ರಿಥಿಂಗ್ ಇಟ್ಸ್ ಜಸ್ಟ್ ದಟ್ ಸರ್ಟನ್ ಟೈಮ್ಸ್ ಏನಾಗುತ್ತೆ ಆ ಕಡೆಯಿಂದ ಬಂದಾಗ ನಮ್ಮ ಚಿತ್ರಗಳು ಮಾಡ್ತಾ ಇದಾರೆ ಅಂದ ತಕ್ಷಣ ಏನೋ ನಮಗೆ ಉಪಕಾರ ಮಾಡೋರ ಥರ ನೋಡ್ತಾರೆ ಕೆಲವು ಟೈಮ್ ಅಲ್ವಾ ಅದು ಆ ಫೀಲ್ ಬಂದಿದೆ ನಮ್ಗೆ ಕೆಲವು ಟೈಮಲ್ಲಿ ಬಟ್ ದೇ ವಾಸ್ ನಥಿಂಗ್ ಶಿ ಕೇಮ್ ಶಿ ಡಿಡ್ ಅ ಜಾಬ್ ವೆರಿ ವೆಲ್ ವೆರಿ ಡೆಡಿಕೇಟೆಡ್ ಐ ಮೀನ್ ಮಾರ್ನಿಂಗ್ 7 o'clock ಶೀಸ್ ಅಂದರೆ 7 ಗಂಟೆಗೆ ಅವ್ರು ಮೇಕಪ್ ವಿತ್ ಮೇಕಪ್ ರೆಡಿ ಇರ್ತಾರೆ ಸೊ ಶಿ ಇಸ್ ದಟ್ ಪರ್ಟಿಕ್ಯುಲರ್ ಐ ಮೀನ್ ಫ್ರ್ಯಾಂಕ್ ಐ ಮೀನ್ ಪರ್ಟಿಕ್ಯುಲರ್ಲಿ ಗುಡ್ ಇನ್ ಹರ್ ಜಾಬ್ ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇಟ್ಸ್ ಅ ಗುಡ್ ಥಿಂಗ್ ಟು ಸಿ ದಟ್ ಆನ್ ಸೆಟ್ ಎಲ್ಲರೂ ಟೈಮಿಗೆ ಬಂದು ಟೈಮಿಗೆ ಕರೆಕ್ಟಾಗಿ ಕೆಲಸ ಸ್ಟಾರ್ಟ್ ಆದರೆ ಐ ಥಿಂಕ್ ಇಟ್ಸ್ ಅ ಬ್ಲೆಸ್ ಚನ ಜೊತೆ ವರದನ ಮಾತು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಬೈಠೆ ಬೈಠೆ ಹಮ್ ಬಾತ್ ಕರ್ ಲೇಂಗೆ ಚಾರ್ ಬಾತ್ ಕರ್ ಲೇಂಗೆ